ವೀಕ್ಷಕರೇ ನಮಸ್ಕಾರ. ಈ ದಿನ ಸುದ್ದಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಹಾಸನದ ಪ್ರಜ್ವಲ್ ಮತ್ತು ರೇವಣ್ಣ ಅವರ ಲೈಂಗಿಕ ಹಗರಣದಲ್ಲಿ ಎಸ್ಐಟಿ ತನಿಖೆಗೆ ದೊಡ್ಡ ತಂಡವೇ ನೇಮಕ ಆಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ಸದ್ಯ ಸೈಬರ್ ಕ್ರೈಂಗೆ ತಲುಪಿದೆ. ಈ ಹಿನ್ನೆಲೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ಪ್ರಕರಣದಲ್ಲಿ ಆರೋಪಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿರುವ ಬಗ್ಗೆ ಅನುಮಾನ ಇದೆ. ಹಾಗಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಬಳಕೆ ಪತ್ತೆಯಾದರೆ ಈ ಬಗ್ಗೆ ವರದಿ ನೀಡುವಂತೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ಗೆ ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಮುಂದೆ ಕೇವಲ ಆರೋಪಿಗೆ ಶಿಕ್ಷೆ ಕೊಡಿಸೋದಷ್ಟೇ ಅಲ್ಲ, ಮಹಿಳೆಯರು ಮತ್ತು ಮಕ್ಕಳ ಹಿತರಕ್ಷಣೆಯ ಹೊಣೆಗಾರಿಕೆಯೂ ಸಹ ಇದ್ದು ಪೆನ್ಡ್ರೈವ್ ಹಾಗೂ ಇನ್ನಷ್ಟು ವಿಡಿಯೋ ವೈರಲ್ ಆಗದಂತೆ ನೋಡಿಕೊಳ್ಳಲು ಮುಂದಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಟಿಎಂಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸವಾಲೆಸೆದಿದ್ದು ತಾನು ಸೋತ್ರೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಪಡೆಯೋದಾಗಿ ಹೇಳಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ, ಸಕ್ರಿಯ ರಾಜಕಾರಣವನ್ನ ತೊರಿಬೇಕಂತ ನೀವು ಬಯಸಿದ್ರೆ ನಾನು ಇಂದು ನಿಮಗೆ ಒದಗಿಸುವ ಮೂರು ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದನ್ನ ನೀವು ಮಾಡಬೇಕಾಗತ್ತೆ. ಮೊದಲನೇದಾಗಿ ನೀವು ರಾಜ್ಯಕ್ಕೆ ಬಾಕಿ ಇರುವ 1,04,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ. ಅದಾದ 24 ಗಂಟೆಗಳ ಒಳಗೆ ನಾನು ನಿವೃತ್ತಿ ಪಡಿತೇನೆ. ಎರಡನೇದಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಬೇಕು. ಇನ್ನು ಮೂರನೇ ಆಯ್ಕೆ, ನೀವು ಡೈಮಂಡ್ ಹಾರ್ಬರ್ ಕ್ಷೇತ್ರದಿಂದ ಸ್ಪರ್ಧಿಸಿ ನನ್ನನ್ನು ಸೋಲಿಸಿ ಸೋತ್ರೆ ನಾನು ರಾಜಕೀಯವನ್ನ ಶಾಶ್ವತವಾಗಿ ತೋರಿತೇನೆ ಅಂತ ಅಭಿಷೇಕ್ ಬ್ಯಾನರ್ಜಿ ಚಾಲೆಂಜ್ ಮಾಡಿದ್ದಾರೆ. ಅಶ್ಲೀಲ ಚಿತ್ರವೊಂದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಫೋಟೋವನ್ನು ಮಾರ್ಫಿಂಗ್ ಮಾಡಿ ವೈರಲ್ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ಚಿತ್ರವನ್ನು ತಿರುಚಿ ಅಶ್ಲೀಲವಾಗಿ ವೈರಲ್ ಮಾಡಿದ ಮೂವರು ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಫ್ಐಆರ್ನಲ್ಲಿ ಸಂತೋಷ್, ರಾಜೇಶ್, ಕೇಸರಿ ಸಾಮ್ರಾಟ್ ಎಂಬುವರನ್ನು ಆರೋಪಿಗಳು ಅಂತ ಉಲ್ಲೇಖಿಸಲಾಗಿದೆ. ಆರೋಪಿಗಳು ದಿಯು ದಮನ್ನ, ಬಿಜೆಪಿ ನಾಯಕನ ಅಶ್ಲೀಲ ಚಿತ್ರಕ್ಕೆ ಡಿಕೆ ಶಿವಕುಮಾರ್ ಅವರ ಮುಖವನ್ನು ಎಡಿಟ್ ಮಾಡಿ ಸೇರಿಸಿದ್ದಾರೆ. ಆ ಚಿತ್ರವನ್ನು ಡಿಕೆ ಶಿವಕುಮಾರ್ ಅವರ ಅಶ್ಲೀಲ ಚಿತ್ರ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದರು. ಲೋಕಸಭಾ ಚುನಾವಣೆ ವೇಳೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಕುರಿತು ಸುಪ್ರೀಂ ಕೋರ್ಟ್ ನಿನ್ನೆ ಜಾರಿ ನಿರ್ದೇಶನಾಲಯವನ್ನು ಪ್ರಶ್ನಿಸಿದ್ದು ಶುಕ್ರವಾರದೊಳಗೆ ಇಡಿ ಪ್ರತಿಕ್ರಿಯೆ ನೀಡಬೇಕು ಅಂತ ಸೂಚಿಸಿದೆ. ವಿಚಾರಣೆಯ ಸಂದರ್ಭದಲ್ಲಿ ಮಾರ್ಚ್ 21 ಇಡಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಗೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಅವರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸಲ್ಲಿಸಿದ ವಾದವನ್ನು ನ್ಯಾಯಾಲಯ ಪರಿಗಣಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಸಮಯದ ಕುರಿತು ಪ್ರತಿಕ್ರಿಯಿಸುವಂತೆ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ವಿ ರಾಜು ಅವರನ್ನ ಕೇಳಿದಂತಹ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಅವರನ್ನ ಒಳಗೊಂಡ ನ್ಯಾಯಪೀಠ, ಜೀವನ ಮತ್ತು ಸ್ವಾತಂತ್ರ್ಯವು ಅತ್ಯಂತ ಮಹತ್ವದಾಗಿದೆ, ಅದನ್ನು ನೀವು ಅಲ್ಲಗೆಳೆಯುವಂತಿಲ್ಲ ಅಂತ ಹೇಳಿದೆ. ಲೋಕಸಭಾ ಚುನಾವಣೆಗೂ ಮುನ್ನ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಲು ಕಾರಣ ಏನು ಅಂತ ಕೋರ್ಟ್ ಪ್ರಶ್ನಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಶುಕ್ರವಾರದವರೆಗೆ ಗಡುವನ್ನು ನೀಡಿದೆ. ಪ್ರಜ್ವಲ್ ಮತ್ತು ರೇವಣ್ಣ ಅವರ ಲೈಂಗಿಕ ಹಗರಣ ಪ್ರಕರಣದಲ್ಲಿ ಯಾರನ್ನೇ ಆದರೂ ಏಕಾಏಕಿ ಬಂಧಿಸಲು ಆಗೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ ಅಂತ ಅಮಿತ್ ಶಾ ಆರೋಪಿಸಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋ ಉದ್ದೇಶ ಇಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತೇವೆ. ಇದರಲ್ಲಿ ಬಹಳ ಜನರ ಜೀವನದ ಪ್ರಶ್ನೆ ಇದೆ. ಇಷ್ಟ ಬಂದ ಹಾಗೆ ತನಿಖೆ ಮಾಡೋಕ್ಕಾಗೋದಿಲ್ಲ. ಎಸ್ಐಟಿ ಈಗಾಗಲೇ ನೋಟಿಸನ್ನು ಸಹ ಜಾರಿ ಮಾಡಿದೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿರುವ ಬಗ್ಗೆ ಎಲ್ಲ ಮಾಹಿತಿ ಇದೆ. ವಾಪಸ್ ಕರ್ಕೊಂಡು ಬರೋಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಎಸ್ಐಟಿ ಮಾಡಲಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಾಯವೂ ಸಹ ಬೇಕಾಗಬಹುದು, ಅಥವಾ ಎಸ್ಐಟಿ ತಂಡದವರೇ ಕರ್ಕೊಂಡು ಬರಬಹುದು ಅಂತ ತಿಳಿಸಿದ್ದಾರೆ. ವಿದೇಶಿಯರಿಗೆ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದಂತೆ ನಿಬಂಧನೆಗಳನ್ನು ರಷ್ಯಾ ಸರಳೀಕರಿಸಿದೆ ಮತ್ತು ಪಾಸ್ಪೋರ್ಟ್ ಫೋಟೋಗಳಲ್ಲಿ ಶಿರವಸ್ತ್ರಗಳು ಅಥವಾ ಹಿಜಾಬ್ ಧರಿಸೋದಕ್ಕೆ ಅನುಮತಿ ನೀಡಿದೆ. ಅರ್ಜಿದಾರರ ಧಾರ್ಮಿಕ ನಂಬಿಕೆಗಳು ಪರಕೀಯರ ಎದುರು ಶಿರವಸ್ತ್ರವಿಲ್ಲದೆ ಫೋಟೋಗಳಲ್ಲಿ ಕಾಣಿಸಿಕೊಳ್ಳೋದನ್ನು ಅನುಮತಿಸದೇ ಇದ್ರೆ ಮುಖದ ಆಕಾರವನ್ನು ಮರೆಮಾಚದ ರೀತಿಯಲ್ಲಿ ಶಿರವಸ್ತ್ರಗಳನ್ನು ಧರಿಸಬಹುದಾಗಿದೆ ಅಂತ ಹೇಳಿದೆ. ಆದರೆ ಅರ್ಜಿದಾರರ ಕೆನ್ನೆ ಅಥವಾ ಮುಖವನ್ನು ಭಾಗಶಃ ಮುಚ್ಚುವಂತಹ ಶಿರವಸ್ತ್ರಗಳನ್ನು ಅನುಮತಿಸಲಾಗುವುದಿಲ್ಲ ಅಂತ ವರದಿಯಲ್ಲಿ ತಿಳಿಸಿದ್ದು ಪಾಸ್ಪೋರ್ಟ್ ಅರ್ಜಿಗಳಲ್ಲಿ ಚಾಲನಾ ಪರವಾನಗಿ, ವರ್ಕ್ ಪರ್ಮಿಟ್ ಮತ್ತು ಪೆಂಡೆಂಟ್ ಸಂಬಂಧ ಫೋಟೋಗಳಲ್ಲಿ ಈಗಾಗಲೇ ರಷ್ಯಾದ ನಾಗರಿಕರಿಗೆ ಹಿಜಾಬ್ ಧರಿಸೋದಕ್ಕೆ ಅನುಮತಿ ನೀಡಲಾಗಿದೆ. ಪೂರ್ವ ದೆಹಲಿಯ ಮಯೂರ್ ವಿಹಾರ್ನ ಮದರ್ ಮೇರಿಸ್ ಶಾಲೆಗೆ ಇಂದು ಬೆಳಿಗ್ಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳವು ದೌಡಾಯಿಸಿದೆ. ಇದಕ್ಕೂ ಮೊದಲು ದೆಹಲಿಯ ದ್ವಾರಕಾಪುರದಲ್ಲಿರುವ ದೆಲ್ಲಿ ಪಬ್ಲಿಕ್ ಸ್ಕೂಲ್ಗೂ ಸಹ ಬಾಂಬ್ ಬೆದರಿಕೆ ಬಂದಿದೆ. ಇದಾದ ಬಳಿಕ ಇನ್ನೂ ಸುಮಾರು 8 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ ಅಂತ ವರದಿಯಾಗಿದೆ. ಬಾಂಬ್ ಬೆದರಿಕೆ ಬರ್ತಾ ಇದ್ದಂತೆ ದೆಹಲಿ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಶೋಧ ನಡೆಸ್ತಾ ಇದ್ದಾರೆ ಅಂತ ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಇದೊಂದು ಹುಸಿ ಬಾಂಬ್ ಕರೆಯಾಗಿದ್ದು ಇಮೇಲ್ ಅನ್ನು ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ತಿಳಿದು ಬಂದಿದೆ. ಈ ಬಗ್ಗೆ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ.
ಭಾರತ ಭೇಟಿ ರದ್ದುಗೊಳಿಸಿ ಚೀನಾಗೆ ಹೋಗಿದ್ದ ಎಲಾನ್ ಮಸ್ಕ್ ನಡೆ ಹಿಂದೆ ಈಗ ಕಾರ್ಯತಂತ್ರದ ಹೆಜ್ಜೆ ಇತ್ತು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಮಸ್ಕ್ ಭೇಟಿ ವೇಳೆ ಟೆಸ್ಲಾ ಚೀನಾದಲ್ಲಿ ಮುಖ್ಯವಾದಂತಹ ಸೆಕ್ಯೂರಿಟಿ ಟೆಸ್ಟ್ ಒಂದನ್ನು ಪಾಸ್ ಆಗಿದೆ. ಚೀನಾದ ಟೆಸ್ಲಾ ಕಾರುಗಳಲ್ಲಿ ಡ್ರೈವರ್ ಅಸಿಸ್ಟೆನ್ಸ್ ಸಾಫ್ಟ್ವೇರ್ ಅನ್ನು ಅಳವಡಿಸೋಕೆ ಟೆಸ್ಲಾ ಒಂದಿಷ್ಟು ಟೆಸ್ಟ್ಗಳನ್ನು ಪಾಸ್ ಆಗಬೇಕಾಗಿತ್ತು. ಯಾಕಂದ್ರೆ ಟೆಸ್ಲಾ ಅಮೆರಿಕ ಕಂಪನಿ ಆಗಿರೋದ್ರಿಂದ ಸಹಜವಾಗಿ ಚೀನಾಗೆ ಡೇಟಾ ಕನ್ಫರ್ಮ್ ಇರುತ್ತೆ. ಆದರೆ ಮಸ್ಕ್ ಈ ವೇಳೆ ಭೇಟಿ ನೀಡಿ ಆ ಕಳವಳಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಟೆಸ್ಲಾಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿದೆ. ಹೀಗಾಗಿ ಟೆಸ್ಲಾ ಈಗ ಚೀನಾದಲ್ಲೂ ಕೂಡ ಸೆಲ್ಫ್ ಡ್ರೈವಿಂಗ್ ಕಾರುಗಳನ್ನು ಬಿಡಬಹುದು. ಈ ಮೂಲಕ ಚೀನಾದಲ್ಲಿ ಕುಸಿತ ಇದ್ದಂತಹ ಟೆಸ್ಲಾ ಮಾರ್ಕೆಟ್ಗೆ ಒಂದಿಷ್ಟು ಬೂಸ್ಟ್ ಸಹ ನೀಡಿದಂತಾಗುತ್ತೆ. ದಶಕಗಳ ಕಾಲ ಯುದ್ಧ ಹಿಂಸಾಚಾರದಲ್ಲಿ ಹೊತ್ತು ಉರಿದ ಅಫ್ಘಾನಿಸ್ತಾನದಲ್ಲಿ ಈಗ ಟೂರಿಸಂ ಮೊಳಕೆ ಹೊಡಿತಾ ಇದೆ. ಇದಕ್ಕಾಗಿ ಈಗ ತಾಲಿಬಾನಿಗಳು ಕಾಬೂಲ್ನಲ್ಲಿ ಟೂರಿಸಂ ಟ್ರೈನಿಂಗ್ ಕ್ಲಾಸ್ಗಳನ್ನು ಸಹ ಶುರು ಮಾಡಿದ್ದಾರೆ. ಅಫ್ಘಾನ್ ಇತಿಹಾಸ, ಸಂಸ್ಕೃತಿ, ಕಲೆ ಮತ್ತಿತರ ವಿಚಾರಗಳ ಬಗ್ಗೆ ಪಾಠ ಹೇಳಲಾಗ್ತಾ ಇದೆ. ವಿದೇಶಿ ಮಹಿಳೆಯರು ಬಂದಾಗ ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕೂಡ ಕೋರ್ಸ್ನಲ್ಲಿ ತಿಳಿಸಲಾಗ್ತಾ ಇದೆ. ಅಂದಹಾಗೆ ಇತ್ತೀಚಿನ ದಿನಗಳಲ್ಲಿ ಅಫ್ಘಾನ್ಗೆ ಭೇಟಿ ನೀಡೋ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಜಾಸ್ತಿಯಾಗಿದೆ. 2021ರಲ್ಲಿ 691 ಜನ ಪ್ರವಾಸಿಗರು ಅಫ್ಘಾನ್ಗೆ ಭೇಟಿ ನೀಡಿದರು. 2022ರಲ್ಲಿ 2003ಕ್ಕೆ ಇದು ಏರಿಕೆಯಾಗಿದೆ. ಇನ್ನು 2023ರಲ್ಲಿ 7,000ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ತಾಲಿಬಾನಿಗಳ ಕಸರತ್ತು. ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ಸಮಯದಲ್ಲಿ ಗರ್ಭಿಣಿ ಹಾಗೂ ಶಿಶು ಸಾವನ್ನಪ್ಪಿರುವ ಆರೋಪ ಕೇಳಿ ಬಂದಿದ್ದು ಈ ಘಟನೆಯು ಕುಷ್ಟಗಿ ತಾಲೂಕಿನ ತಾವರೆಗೆರಾದಲ್ಲಿ ನಡೆದಿದೆ. ಕುಷ್ಟಗಿ ತಾಲೂಕಿನ ವಿಠಲಾಪುರ ಗ್ರಾಮದ ನಿವಾಸಿ ಲಕ್ಷ್ಮಿ ಹೆರಿಗೆ ಸಮಯದಲ್ಲಿ ಮೃತಪಟ್ಟ ಮಹಿಳೆ. ಮೊದಲೇ ಹೆರಿಗೆ ಅಂತ ಬೆಳಿಗ್ಗೆನೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಹೆರಿಗೆಗೂ ಮೊದಲೇ ತಾಯಿ ಮೃತಪಟ್ಟಿದ್ದು ಅಲ್ಲದೆ ಹೊಟ್ಟೆಯೊಳಗಿನ ಶಿಶು ಕೂಡ ಸಾವನ್ನಪ್ಪಿದೆ. ಈ ಸಂಬಂಧ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಮಗು ಸಾವನ್ನಪ್ಪಿದೆ ಅಂತ ಕುಟುಂಬದವರು, ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ತಪ್ಪಿತಸ್ಥ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾತ್ರಿಯೆಲ್ಲ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಆಗ್ರಹಿಸಿದ್ದಾರೆ. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ .com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.